ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಪೂಜಾ. ಎಲ್ಲರೂ ಹೇಗಿದ್ದೀರಾ? ನಾವು ತುಂಬ ಚೆನ್ನಾಗಿದ್ದೀವಿ. ನೀವೆಲ್ಲ ಹೇಗಿದ್ದೀರಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಇದು ಇವತ್ತು ನಾನು ಮಾಡಿರೋ ಅಂಥ ಏರ್ ಕಟ್ಟಿಂಗ್ ವಿಡಿಯೋ, ಇನ್ಸ್ಟಾಗ್ರಾಮ್ಗೆ ಅಂತ ರೆಕಾರ್ಡ್ ಮಾಡಿದ್ದೆ. ಕ್ಲೈಂಟ್ಸು ತುಂಬ ಖುಷಿಯಾಗಿ ಹೋದರು. ಇವರು ಕೂಡ ನನ್ನದು ಯೂಟ್ಯೂಬ್ ಚಾನಲೆಲ್ಲ ನೋಡ್ತಾ ಇರ್ತಾರೆ, ಅದಕ್ಕೆ ಇರಲಿ ಅಂದ್ಬಿಟ್ಟು ಅವ್ರದ್ದು ಕೂಡ ಆ್ಯಡ್ ಮಾಡಿದ್ದೀನಿ. ಏರ್ ಕಟ್ಟಿಂಗ್ ತುಂಬ ಚೆನ್ನಾಗಿ ಬಂದಿತ್ತು, ಅವ್ರಿಗೆ ತುಂಬ ಇಷ್ಟ ಆಯಿತು. ನಮ್ಗೆ ಅವ್ರಿಗೆ ಇಷ್ಟ ಆದರೆ ನಮಗೂ ಅದೇ ಖುಷಿ, ಅದಕ್ಕೆ ನಾನು ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ಇದು ಇನ್ನೊಬ್ಬರು ಕ್ಲೈಂಟು, ಅವ್ರದ್ದು ಏರ್ ಕಟ್ಟಿಂಗು. ಈಗ ನಾನು ಒಂದು ಮೇಕಪ್ ಇದೆ, ಹೋಗ್ತಾ ಇದ್ದೀನಿ ಬ್ರೈಡಲ್ ವರ್ಕಿಗೆ ಅಂತ. ತುಮಕೂರಿಂದ ಒಂದು 10 to 15 kilometers ಆಗುತ್ತೆ ಬೆಳ್ಳಾವಿ ಅಂತ, ಅಲ್ಲಿ ಇರೋದು ಬ್ರೈಡಲ್ ವರ್ಕು. ಅಲ್ಲಿಗೆ ಮೇಕಪ್ಗೆ ಅಂತ ಹೋಗ್ತಾ ಇದ್ದೀನಿ. ಚೆನ್ನಾಗಿತ್ತು ಜರ್ನಿ ಎಲ್ಲ, ಒಂಥರ ವೆದರ್ ಕೋಲ್ಡ್ ಕೋಲ್ಡ್ ಥರ ಇತ್ತು, ಮಳೆ ಬರೋ ಥರ ಆಗಿದ್ದರಿಂದ ಚೆನ್ನಾಗಿತ್ತು. ಒಂಥರ ಬಿಸಿಲಲ್ಲಿ ಓಡಾಡೋದು ತುಂಬ ಕಷ್ಟ, ಈ ಥರ ಇದ್ದರೆ ಎಷ್ಟು ದೂರ ಬೇಕಾದರೂ ಆರಾಮಾಗಿ ಓಡಾಡ್ಬೋದು. ಈಗ ತುಮಕೂರಿಗೆ ರೀಚ್ ಆಗಿದ್ದೀವಿ. ಇಲ್ಲಿ ಕಾರ್ಟೆಕ್ಸಲ್ಲಿ ನಂದಿನಿ ಮಿಲ್ಕ್ ಪಾರ್ಲರ್ ಅಂತ ಇದೆ. ನಾನಿಲ್ಲಿ ತುಮಕೂರಿಗೆ ಬಂದಾಗೆಲ್ಲ ನಂದಿನಿಲಿ ಐಸ್ ಕ್ರೀಮ್ನ ತಿಂದೇ ಹೋಗಲ್ಲ. ನನಗೆ ಕುಲ್ಫಿ ಮತ್ತು ಬಟರ್ಸ್ಕಾಚ್ ಐಸ್ ಕ್ರೀಮ್ ತುಂಬ ಇಷ್ಟ ಆಗುತ್ತೆ ನಂದಿನಿದು. ಇವತ್ತು ಅದು ಸಿಗಲಿಲ್ಲ, ಈ ಥರ ಕುಲ್ಫಿ ಸಿಕ್ತು. ನೋಡೋಣ, ಟ್ರೈ ಮಾಡೋಣ ಅಂತ ತೊಗೊಂಡ್ವಿ. ಚೆನ್ನಾಗಿತ್ತು ಐಸ್ ಕ್ರೀಮ್ನ ತಿನ್ಕೊಂಡು. ಈಗ ನಾವು ಇನ್ನೇನು ಚೌಟ್ರಿ ಹತ್ರ ರೀಚ್ ಆಗ್ತಾ ಇದ್ದೀವಿ. ಮದುವೆ ಹುಡುಗಿಗೆ ಫೋನ್ ಮಾಡಿದ್ದೆ, ಅವರು ಇನ್ನೂ ನಾವು ಬರೋದು ಸ್ವಲ್ಪ ಲೇಟ್ ಆಗುತ್ತೆ ಅಂದರು. ನಾವು ಅವ್ರಿಗಿನ್ನ ಸ್ವಲ್ಪ ಬೇಗನೆ ಬಂದಿದ್ವಿ, ಅದಕ್ಕೆ ಐಸ್ ಕ್ರೀಮ್ ಎಲ್ಲ ತಿನ್ಕೊಂಡು ನಿಧಾನಕ್ಕೆ ಬಂದ್ವಿ. ನಮ್ಮ ಮನೆಯವರು ಮತ್ತು ಮಕ್ಕಳು ಎಲ್ಲರೂ ಕೂಡ ಜೊತೆಲೇ ಇದ್ದಾರೆ. ಇವತ್ತು ಮೇಕಪ್ ಮುಗಿಸೋವರೆಗೂ ವೆಯ್ಟ್ ಮಾಡಿ ಆಮೇಲೆ ಇಲ್ಲಿಂದ ಊರಿಗೆ ಹೋಗೋದು ಅಂತ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದೀವಿ. ಒಂದು ಹಾಫ್ ಆನ್ ಅವರ್ ವೆಯ್ಟ್ ಮಾಡಿದ್ವಿ, ಆಮೇಲೆ ಬ್ರೈಡ್ ಬಂದರು. ಬಂದ ತಕ್ಷಣ ಹೋಗಿ ನನ್ನ ವರ್ಕ್ನ ಸ್ಟಾರ್ಟ್ ಮಾಡಿಕೊಂಡೆ. ಇದು ರಿಸೆಪ್ಷನ್ ಲುಕ್ಕು. ಅವರು ಲೆಹಂಗಾನ ತೊಗೊಂಡಿದ್ರು, ಒಂಥರ ಲೈಟ್ ಪಿಂಕ್ ಮತ್ತು ಪರ್ಪಲ್ ಮಿಕ್ಸು, ಕಲರ್ ಚೆನ್ನಾಗಿತ್ತು. ಅದಕ್ಕೆ ತಕ್ಕ ಹಾಗೆ ಮೇಕಪ್ನ ಮಾಡ್ತಾ ಇದ್ದೀನಿ. ತುಂಬ ಹೆವಿ ಬೇಡ, ಸಿಂಪಲ್ಲಾಗಿರಲಿ ಅಂತ ಹೇಳಿದರು. ಈಗ ಡ್ರೆಸ್ಗೆ ತಕ್ಕ ಹಾಗೆ, ಹಾಗೆ ಲೊಕೇಶನ್ ಯಾವ ಥರ ಇರುತ್ತೋ ಅದಕ್ಕೆ ತಕ್ಕ ಹಾಗೆ ಮೇಕಪ್ನ ಮಾಡಬೇಕಾಗುತ್ತೆ. ಅವ್ರಿಗೆ ಇಷ್ಟ ಆಯಿತು, ಚೆನ್ನಾಗಿ ಬಂದಿದೆ ಅಂತ ಖುಷಿ ಆದರು. ನೋಡಿ, ಹೇರ್ ಸ್ಟೈಲು ಈ ಥರ ಬಂದಿತ್ತು. ಅವರು ಪಿಕ್ಸ್ನ ಕಳಿಸಿದ್ರು ಇದೇ ಥರ ಬೇಕು ಅಂತ, ಅದೇ ಥರ ಹೇರ್ ಸ್ಟೈಲ್ನ ಮಾಡಿಕೊಟ್ಟೆ. ಖುಷಿಯಾಗಿ ಹೋದರು. ಸ್ವಲ್ಪ ಲಾಸ್ಟಲ್ಲಿ ಅರ್ಜೆಂಟ್ ಮಾಡೇ ಮಾಡ್ತಾರೆ, ಅವರು ಬಂದಿದ್ದೇ ಲೇಟ್ ಆಗಿದ್ದರಿಂದ ಏನು ಮಾಡೋದಕ್ಕಾಗಲ್ಲ. ಹುಡುಗಿ ಮಾಡಿ ಕಳಿಸಿದ ಮೇಲೆ ಹಾಗೆ ಇವರು ಅವರ ರಿಲೇಟಿವ್ಸು ನಾನು ಬ್ರೈಡಲ್ ಒಬ್ಬರು ಹೇರ್ ಸ್ಟೈಲ್ ಮಾಡಿಕೊಡಿ ಅಂತ ಕೇಳಿದ್ರು. ಹಾಗೆ ಅವರಿಗೂ ಅಷ್ಟೇ ಒಂದು ಸಿಂಪಲ್ಲಾಗಿ ಒಂದು ಹೇರ್ ಸ್ಟೈಲ್ನ ಮಾಡಿ ನೋಡಿ, ಮದುವೆ ಹುಡುಗಿ ಆ ಸ್ಟೇಜ್ ಮೇಲೆ ಯಾವ ಥರ ಕಾಣಿಸ್ತಿದ್ದಾರೆ ಅಂತ ಹೋಗಬೇಕಾದ್ರೆ ಹಾಗೆ ಒಂದು ಕ್ಲಿಪ್ಪಿಂಗ್ನ ತಗೊಂಡೆ. ತುಂಬ ಚೆನ್ನಾಗಿ ಕಾಣಿಸ್ತಿದ್ರು, ಅವರಿಗೆ ಇಷ್ಟ ಆಗಿತ್ತು. ಮೇಕಪ್ ಎಲ್ಲ ಮುಗಿಸ್ಕೊಂಡು ಈಗ ನಾವು ಊರಿಗೆ ಹೊರಟಿದ್ದೀವಿ. ಇಲ್ಲಿಂದ ನಮಗೆ ಕುಣಿಗಲ್ಗಿಂತ ನಮ್ಮ ಅಮ್ಮನ ಮನೆ ಹತ್ರ ಆಗುತ್ತೆ, ಅದಕ್ಕೆ ನಾವು ಇಲ್ಲಿಂದ ಊರಿಗೆ ಹೋಗ್ಬಿಟ್ಟು ಮಕ್ಕಳನ್ನ ಊರಲ್ಲೇ ಬಿಟ್ಟು ಬರೋಣ ಅಂತ ಅಂದ್ಕೊಂಡಿದ್ದೀವಿ. ನೆಕ್ಸ್ಟ್ ವೀಕಲ್ಲಿ ಸ್ವಲ್ಪ ಬ್ಯುಸಿ ಇದ್ದೀನಿ, ಬ್ಯಾಕ್ ಟು ಬ್ಯಾಕು ವೆಡ್ಡಿಂಗ್ಗಳು ಇರೋದರಿಂದ ಸ್ವಲ್ಪ ಕಷ್ಟ ಆಗುತ್ತೆ. ಮಕ್ಳಿಗೆ ಮನೆಯಲ್ಲಿ ಬಿಟ್ಟೋಗೋದು ಕಷ್ಟ, ನಮ್ಮ ಜೊತೆಯಲ್ಲಿ ಕರ್ಕೊಂಡು ಹೋಗೋದು ಕಷ್ಟ ಆಗುತ್ತೆ. ಅದಕ್ಕೆ ಇರಲಿ ಒಂದು ವಾರ ಅಂದ್ಬಿಟ್ಟು ಊರಲ್ಲಿ ಬಿಡೋಣ ಅಂತ ಈಗ ಊರಿಗೆ ಬಂದಿದ್ದೀವಿ. ಮೇಕಪ್ ಎಲ್ಲ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಆಲ್ರೆಡಿ 9:30 ಏನೋ ಆಗಿತ್ತು. ಹಾಗೆ ಮಳೆ ಕೂಡ ಬರ್ತಾಯಿತ್ತು ಲೈಟಾಗಿ. ಬರೋ ಅಷ್ಟರಲ್ಲಿ ಅಮ್ಮ ಬಿಸಿ ಬಿಸಿಯಾಗಿ ಚಿಕನ್ ಬಿರಿಯಾನಿ ಮತ್ತು ಕಬಾಬ್ ಎಲ್ಲ ಮಾಡಿದರು. ಚಳಿಯಲ್ಲಿ ಚೆನ್ನಾಗಿತ್ತು. ಹಾಗೆ ಈ ಥರ ಕೆಲಸ ಎಲ್ಲ ಮಾಡಿ ಬಂದಾಗ ನಾವೇ ಅಡುಗೆ ಮಾಡಿ ತಿನ್ನೋದು ಸ್ವಲ್ಪ ಕಷ್ಟ ಆಗುತ್ತೆ. ಈ ಥರ ಯಾರಾದರೂ ಮಾಡ್ಕೊಳ್ಳೋರು ಇದ್ದರೆ ಮನೆಯಲ್ಲಿ ನೆಮ್ಮದಿಯಾಗಿ ಊಟ ಮಾಡ್ಬೋದು. ಇವೆಲ್ಲ ನಮ್ಮ ಫೇವ್ರೇಟು. ಜಾಸ್ತಿ ಇದನ್ನೇ ಮಾಡೋದು, ಬಿರಿಯಾನಿ ಕಬಾಬ್ ಮತ್ತು ಜೊತೆಯಲ್ಲಿ ಒಂದು ಗ್ರೇವಿ ಇರುತ್ತೆ. ಊಟ ಮಾಡಿ ಮಲ್ಕೊಂಡ್ವಿ. ಈಗ ನೆಕ್ಸ್ಟ್ ಡೇ ಇದು ಅರ್ಲಿ ಮಾರ್ನಿಂಗು, ನಾನು ಮತ್ತು ನಮ್ಮ ಮನೆಯವರು ಹೊರಟಿದ್ದೀವಿ.
ಮುಹೂರ್ತ ಇದ್ದಿದ್ದು 10:00 ಇವ್ರದ್ದು, ಆದರೆ ನನಗೆ ಇನ್ನೊಂದು ಕಡೆ ವರ್ಕ್ ಇದ್ದಿದ್ದರಿಂದ ಸ್ವಲ್ಪ ಬೇಗನೆ ಬರ್ತೀನಿ, ಬಂದು ಬೇಗ ಮಾಡಿಬಿಟ್ಟು ಹೋಗ್ತೀನಿ ಅಂತ ಅವ್ರಿಗೆ ಹೇಳಿ ಬಂದಿದ್ದೆ. ಸರಿ ಅಂತ ಅಂದಿದ್ರು. ನಾವೊಂದು 5:30-5:40 ಏನೋ ಆಗಿತ್ತು ಮನೆ ಬಿಟ್ಟಾಗ. ಹಾಗೆ ಇವತ್ತು ನನ್ನ ನಾದಿನಿ ಮದುವೆ ಆಯ್ತಲ್ಲ, ಅವ್ರ ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಕೂಡ ಇದೆ, ಅಲ್ಲಿಗೂ ಹೋಗಬೇಕು. ಅದಕ್ಕೆ ಒಂದೇ ಸಲ ಸ್ನಾನ ಮಾಡಿಕೊಂಡು ರೆಡಿಯಾಗೇ ಹೊರಟ್ವಿ ನಾವು. ಹೋಗ್ತಾ ಹೋಗ್ತಾ ಸ್ವಲ್ಪ ಲೈಟಾಗಿ ಮಳೆ ಬರ್ತಿತ್ತು. ಹಾಗೆ ನೋಡಿ ವೆದರ್ ಅಷ್ಟೇ, ಫುಲ್ ಕೋಲ್ಡ್ ಅಂತ ಅನ್ನಿಸ್ತಿತ್ತು. ಹಾಗೆ ಹೋಗ್ಬೇಕಾದ್ರೆ ಒಂದು 2-3 ಕಡೆ ಎಲ್ಲ ಚೆಕಿಂಗ್ ಕೂಡ ಮಾಡ್ತಾಯಿದ್ರು ಎಲೆಕ್ಷನ್ ಹತ್ರದಲ್ಲಿ ಇರೋದ್ರಿಂದ. ನಾವು ಲೊಕೇಶನ್ಗೆ 6:30 ರೀಚ್ ಆದ್ವಿ. ನಾನು 6:00 ಬರಬೇಕು ಅಂದ್ಕೊಂಡಿದ್ದೆ, ಪರವಾಗಿಲ್ಲ, ಒಂದು 20-25 ಮಿನಿಟ್ಸ್ ಲೇಟ್ ಆಯಿತು. ಬ್ರೈಡ್ ಒಬ್ಬರೇ ಇದ್ದಿದ್ದರಿಂದ ಪರವಾಗಿಲ್ಲ, ಮಾಡ್ಬೋದು. ನಾನು ಒಂದು 8 ಒಳಗಡೆ ಇಲ್ಲಿಂದ ಹೊರಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇನ್ನೊಂದು ಕಡೆ ಹಾಫ್ ಸ್ಯಾರಿ ಫಂಕ್ಷನ್ ಮೇಕಪ್ ಇದೆ, ಅದನ್ನು ಮುಗಿಸ್ಕೊಂಡು ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಹೋಗಬೇಕು. ಬಂದ ತಕ್ಷಣ ಹುಡುಗಿ ಸ್ನಾನ ಎಲ್ಲ ಮಾಡಿ ರೆಡಿಯಾಗಿದ್ದರು. ಬಂದ ತಕ್ಷಣ ನಾನು ಸ್ಯಾರಿ ಡ್ರಾಪ್ ಮಾಡಿ ಮೇಕಪ್ನ ಸ್ಟಾರ್ಟ್ ಮಾಡಿದ್ದೀನಿ. ಬ್ರೈಡ್ಗಳದ್ದು ಅಷ್ಟೊಂದೇನು ಟೆನ್ಷನ್ ಇರಲ್ಲ, ಅವರು ಇದೇ ಥರ ಬೇಕಂತ ಫಸ್ಟೇ ಹೇಳಿರ್ತಾರೆ, ಅದಕ್ಕೆ ತಕ್ಕಾಗೆ ನಾವು ವರ್ಕ್ನ ಮಾಡ್ಬೋದು. ಈ ನಾನ್ ಬ್ರೈಡಲ್ಸ್ಗಳೇನಾದರೂ ಜಾಸ್ತಿ ಇದ್ದರೆ ಅಂದರೆ ಆವಾಗ ಸ್ವಲ್ಪ ನಮಗೆ ಕೆಲಸ ಜಾಸ್ತಿ ಆಗುತ್ತೆ. ಇವತ್ತು ಆ ಥರದ್ದೇನೂ ಇರಲಿಲ್ಲ, ನನಗೆ ಬ್ರೈಡ್ ಒಬ್ಬರೇ ಇದ್ದಿದ್ದು. ನೋಡಿ ಇದು ಅವರ ಫೈನಲ್ ಲುಕ್ಕು, ಈ ಥರ ರೆಡಿಯಾಗಿದ್ದರು. ಸ್ವಲ್ಪ ಡಾರ್ಕ್ ಟೋನು, ಅಂದರೆ ಲಕ್ಷಣವಾಗಿ ಚೆನ್ನಾಗಿದ್ದಾರೆ, ಚೆನ್ನಾಗಿ ಕಾಣಿಸ್ತಿದ್ರು. ಈ ಜ್ಯುವೆಲರಿ ಸೆಟ್ಟಲ್ಲಿ ಸ್ಯಾರಿಗೆಲ್ಲ ತುಂಬ ಚೆನ್ನಾಗಿ ಮ್ಯಾಚ್ ಆಗಿತ್ತು, ಚೆನ್ನಾಗಿ ಕಾಣಿಸ್ತಿದ್ರು. ಮೇಕಪ್ ಎಲ್ಲ ಮುಗಿಸಿ ಈಗ ನಾನು ಅಲ್ಲಿಂದ ಹೊರಟಿದ್ದೀವಿ. ಇನ್ನೇನು ಕುಣಿಗಲ್ ಹತ್ರ ರೀಚ್ ಆದ್ವಿ. ಕುಣಿಗಲ್ ದೊಡ್ಡ ಕೆರೆ ಇದು, ನಮ್ಮೂರಿಗೆ ಎಂಟ್ರಿ ಆಗಬೇಕಾದ್ರೆ ಈ ಕೆರೆ ನೋಡಿಕೊಂಡು ಬರೋದೇ ಒಂದು ಖುಷಿ. ಅದಕ್ಕೆ ಅದೊಂದು ವಿಡಿಯೋ ಮಾಡಿಕೊಂಡೆ ನಾನು. ಕುಣಿಗಲಿಗೆ ರೀಚ್ ಆಗೋಷ್ಟರಲ್ಲಿ 10:30 ಏನೋ ಆಗಿತ್ತು. ಆ ಮದುವೆ ಮನೆಯಲ್ಲಿ ಆ ಜಡೆ ತಂದುಕೊಡೋದು ಸ್ವಲ್ಪ ಲೇಟ್ ಮಾಡಿದ್ರು, ಅದಕ್ಕೆ ಸ್ವಲ್ಪ ಲೇಟ್ ಆಗೋಯಿತು. ಈಗ ಅಲ್ಲಿಂದ ಬಂದು ಕುಣಿಗಲ್ ಹತ್ರನೇ ಒಂದು ವಿಲೇಜು ಇದು ಹಾಫ್ ಸ್ಯಾರಿ ಫಂಕ್ಷನ್ ಇತ್ತು, ಅಲ್ಲಿಗೆ ಹೋಗಿ ಅಲ್ಲಿ ಈ ಥರ ಒಂದು ಸಿಂಪಲ್ ಮೇಕ್ ಓವರ್ನ ಕೇಳಿದರು. ಸ್ಯಾರಿನ ಈ ಥರ ಲೆಹಂಗಾ ಟೈಪಲ್ಲಿ ಉಡಿಸ್ಕೊಡಿ ಅಂತ ಕೇಳಿದರು ಅವರು. ಉಡಿಸ್ಕೊಟ್ಟು ಮೇಕಪ್ ಎಲ್ಲ ಮಾಡಿ, ಹಾಗೆ ಹೇರ್ ಸ್ಟೈಲು ಕೂಡ ಇತ್ತು ಮಾಡಿ, ಅಲ್ಲಿಂದ ನಾವು ಹೊರಟ್ವಿ. ಈಗ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಹುಲಿಯೂರ್ದುರ್ಗ, ನಮ್ಮ ನಾದಿನಿ ಮದುವೆ ಆಗಿರೋ ಅಂಥ ಊರು ಹುಲಿಯೂರ್ದುರ್ಗ, ಅಲ್ಲಿಗೆ ಹೋಗ್ತಾ ಇದ್ದೀವಿ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ. ಆಲ್ರೆಡಿ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬಂದು ಪೂಜೆ ಎಲ್ಲ ಸ್ಟಾರ್ಟ್ ಆಗಿತ್ತು, ಆದರೆ ನಾವು ಆದಷ್ಟು ಟ್ರೈ ಮಾಡಿದ್ವಿ ಬೇಗ ವರ್ಕ್ನ ಮುಗಿಸ್ಕೊಂಡು ಹೋಗೋಣ ಅಂತ. ಎರಡು ಕಡೆ ಇದ್ದಿದ್ದರಿಂದ ಸ್ವಲ್ಪ ಲೇಟ್ ಆಯಿತು, 12:30 ಏನೋ ಆಗಿತ್ತು ನಾವಲ್ಲಿ ಹೋಗೋಷ್ಟರಲ್ಲಿ. ಅಷ್ಟೊತ್ತಿಗೆ ಪೂಜೆ ಎಲ್ಲ ಆಗಿತ್ತು, ಲಾಸ್ಟಲ್ಲಿ ಮಂಗಳಾರತಿ ಎಲ್ಲ ಕೊಡ್ತಾಯಿದ್ರು ನಾವು ಹೋಗೋ ಟೈಮ್ಗೆ. ಪರವಾಗಿಲ್ಲ, ಕರೆಕ್ಟ್ ಟೈಮ್ಗೆ ಬಂದ್ವಿ ಅಂತ ಅನ್ನಿಸ್ತು. ನೋಡಿ ಈಗ ಬಂದ ತಕ್ಷಣ ತುಂಬ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿ ಪೂಜೆ ಮಾಡಿದರು. ಬಂದ ತಕ್ಷಣ ದೇವರಿಗೆ ಅಕ್ಷತೆ ಎಲ್ಲ ಹಾಕಿ ಮಂಗಳಾರತಿ ತೊಗೊಂಡು ಪ್ರಸಾದ ಇಸ್ಕೊಂಡು ಊಟ ಕೂಡ ಆಯಿತು. ನನ್ನ ಮೊಬೈಲು ಸ್ವಿಚ್ ಆಫ್ ಆಗಿತ್ತು, ಬೆಳಿಗ್ಗೆ ಬೇಗ ಎದ್ದಿದ್ದರಿಂದ ಮೊಬೈಲು ಜಾಸ್ತಿ ಯೂಸ್ ಮಾಡಿದ್ದೆ ನಾನು, ಅದರಿಂದ ಸ್ವಿಚ್ ಆಫ್ ಆಗಿತ್ತು, ಬೇರೆ ಎಲ್ಲ ಏನು ವಿಡಿಯೋ ಅಲ್ಲಿ ಮಾಡೋದಕ್ಕಾಗಲಿಲ್ಲ. ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಹೋದರು ಊಟ ಮಾಡಿಕೊಂಡು. ನಾವು ಆಮೇಲೆ ಮದುವೆ ಜೋಡಿಗಳನ್ನ ಅಮ್ಮನ ಮನೆಗೆ, ಅಂದರೆ ನಮ್ಮ ಮಾವ ಅವ್ರ ಮನೆಗೆ ಬಿಟ್ಟು ಬರಬೇಕಿತ್ತು. ಇನ್ನೂ ಕೆಲವೊಂದು ಶಾಸ್ತ್ರಗಳೆಲ್ಲ ಇತ್ತು, ಅದಕ್ಕೆ ಅಲ್ಲಿಗೆ ಬಿಟ್ಬಿಟ್ಟು ಬರೋಣ ಅಂತ ಬಂದ್ವಿ. ಅವ್ರನ್ನ ಬಿಟ್ಟು ನೆಕ್ಸ್ಟು ನಮ್ಮ ನಾದಿನಿ ಮನೆ, ಇನ್ನೊಬ್ಬರು ನಾದಿನಿ ಮನೆ ಇದು, ಅಲ್ಲಿ ಬಂದಿದ್ವಿ. ನೋಡಿ ಆಚೆ ಕಡೆ ನಿಂತಿದ್ವಿ ಸುಮ್ಮನೆ, ಪಕ್ಕದ ಮನೆಯಲ್ಲಿರೋಂಥ ನಾಯಿ ಅಲ್ಲಿ ಓಡಾಡ್ತಿತ್ತು. ಸುಮ್ಮನೆ ಮಾತಾಡಿಸಿದ ತಕ್ಷಣ ಬಂದು ನೋಡಿ ಎಷ್ಟು ಚೆನ್ನಾಗಿ ನಿಂತ್ಕೊಂಡು, ಇವು ಗುರುತು ಪರಿಚಯ ಇಲ್ಲದೆ ಇರೋರು ಅಂತ ಏನೂ ಒಂದು ಸ್ವಲ್ಪನೂ ಬಗ್ಳಲೇ ಇಲ್ಲ ನಾಯಿ. ನಾವು ಮಾತಾಡಿಸಿದ ತಕ್ಷಣ ಎಷ್ಟು ಚೆನ್ನಾಗಿ ಬಂದು ರೆಸ್ಪಾನ್ಸ್ ಮಾಡಿತು, ಖುಷಿ ಆಯಿತು. ಅದ್ರ ಹೆಸರೇನು? ಸರಿ,
ಈಗ ಅಲ್ಲಿಂದ ನಮ್ಮ ಪಯಣ ಕುಣಿಗಲ್ ಕಡೆಗೆ ಸ್ಟಾರ್ಟ್ ಆಗಿದೆ. ಮಕ್ಕಳೆಲ್ಲ ಊರಲ್ಲಿದ್ದಾರೆ. ನಾವು ಬೆಳಗ್ಗೆ 5:30 ಬಂದಿದ್ದರಿಂದ ಅವರು ಎದ್ದೇ ಇರಲಿಲ್ಲ. ನಾವು ಬರೋವಾಗ ಬರ್ತಾಗೆ ಫೋನಲ್ಲಿ ಮಾತಾಡಿಕೊಂಡು ಬಂದ್ವಿ ಕುಣಿಗಲ್ಗೆ. ಬಂದಮೇಲೆ ಆನ್ಲೈನಲ್ಲಿ ಈ ವಾಲ್ ಸ್ಟಿಕ್ಕರ್ನ ಆರ್ಡರ್ ಮಾಡಿದ್ದೆ, ಅದು ಬಂದಿತ್ತು. ಹಾಗೆ ಇದು ಒಂದು ಕೆಲಸ ಆಗಲಿ ಇವತ್ತೇನ್ಬಿಟ್ಟು ನೋಡಿ, ನಮ್ಮ ಮನೆ ಗೋಡೆ ಈ ಥರ ಆಗಿತ್ತು. ಒಂದು ಸೈಡು ಮಳೆ ಬಂದಿದ್ದ ನೀರೆಲ್ಲ ಡೈರೆಕ್ಟಾಗಿ ಗೋಡೆ ಮೇಲೆ ಬೀಳ್ತಾ ಇತ್ತು ಆಚೆ ಕಡೆಯಿಂದ, ಆದರೆ ಒಳಗಡೆ ಗೋಡೆ ಈ ಥರ ಆಗಿದೆ. ಇದೆಲ್ಲ ಫುಲ್ಲು ನೀಟಾಗಿ ಈ ಥರ ಕೆರೆದು ಮತ್ತೆ ಪೇಂಟಿಂಗ್ನ ಮಾಡಿಸ್ಬೇಕು. ಆದರೆ ಈಗ ಸದ್ಯಕ್ಕೆ ಪೇಂಟಿಂಗ್ ಎಲ್ಲ ಮಾಡಿಸೋ ಪ್ಲ್ಯಾನ್ ಇಲ್ಲ, ಬೇರೆಯೇ ಪ್ಲ್ಯಾನ್ ಇದೆ. ಇನ್ನೊಂದು ಸ್ವಲ್ಪ ದಿನ ಹೋಗಲಿ ಅಂತ ಅಂದ್ಕೊಂಡಿದ್ದೀವಿ. ಅದಕ್ಕೆ ಈಗ ಸದ್ಯಕ್ಕೆ ಈ ಥರ ವಾಲ್ಪೇಪರಲ್ಲಿ ಕವರ್ ಮಾಡೋಣ ಅಂತ ಮಾಡ್ತಾಯಿದ್ದೀವಿ. ಈ ಥರ ಒಂದು ಸೈಡ್ ಗೋಡೆಗೆ ಆಲ್ರೆಡಿ ಹಾಕಿದ್ವಿ, ಅದೇ ಥರದ್ದು ಸೇಮ್ ವಾಲ್ಪೇಪರ್ನ ನಾನು ಮತ್ತೆ ಬುಕ್ ಮಾಡಿ ತರಿಸಿದ್ದೀನಿ. ಅಮೆಝಾನಲ್ಲಿ ತೊಗೊಂಡಿದ್ದು ಚೆನ್ನಾಗಿದೆ. ಇಷ್ಟು ಗೋಡೆಗೆ ಒಂದು 750-800 ಏನೋ ಆಗುತ್ತೆ ಎರಡು ರೋಲ್ಗೆ. ಅದರಲ್ಲಿ ಮೆಷರ್ಮೆಂಟ್ ಎಲ್ಲ ಇರುತ್ತೆ, ನೋಡಿಬಿಟ್ಟು ತೊಗೋಬೇಕು. ನಮ್ಗೆ ಯಾವ ಥರ ಬೇಕು ಆ ಥರ ನೋಡ್ಬಿಟ್ಟು ತೊಗೋಬೋದು. ಅದೇ ಒಂದು ಲಾಸ್ಟ್ ಟೈಮು ಈ ಥರ ಗೋಡೆಗೆ ಒಂದು ಸ್ವಲ್ಪ ಅದು ಶಾರ್ಟೇಜ್ ಆಗಿತ್ತು, ಫಸ್ಟ್ ಅದನ್ನು ಕವರ್ ಮಾಡಿಕೊಂಡು ಈಗ ಈ ಗೋಡೆಗೆ ಹಾಕ್ತಾಯಿದ್ದೀವಿ. ಇದು ಒಬ್ಬೊಬ್ಬರೇ ಮಾಡೋವಂಥ ಕೆಲಸ ಅಂತೂ ಆಗೋಲ್ಲ, ಚಾನ್ಸೇ ಇಲ್ಲ ಒಬ್ಬರು ಕೈಯಲ್ಲಿ ಮಾಡೋಕ್ಕಾಗಲ್ಲ. ಅದಕ್ಕೆ ನಮ್ಮ ಮನೆಯವರು ಮತ್ತೆ ಹೆಲ್ಪ್ ಮಾಡ್ತಾಯಿದ್ದಾರೆ. ನನಗೆ ಈ ಥರ ಕೆಲಸಗಳೆಲ್ಲ ಸ್ವಲ್ಪ ಇಷ್ಟ, ಅದಕ್ಕೆ ನಾನೇ ಮಾಡ್ತೀನಿ ಅಂತ ನಾನು ಎಲ್ಲ ಅಂಟಿಸ್ತಾ ಇದ್ದೀನಿ. ನೋಡೋದಕ್ಕೆ ಇದು ನಿಮಗೆ ತುಂಬ ಈಸಿ ಅಂತ ಅನಿಸ್ಬೋದು, ಆದರೆ ಈ ಕೆಲಸ ಮಾಡೋವಾಗ ನಿಜವಾಗ್ಲೂ ತುಂಬ ಟೆನ್ಷನ್ ಆಗುತ್ತೆ. ಸಿಕ್ಕಾಪಟ್ಟೆ ಪೇಷನ್ಸ್ ಇರಬೇಕು ಈ ಕೆಲಸ ಮಾಡೋಕ್ಕೆ. ನಾನಿಲ್ಲಿ ನಿಮಗೊಂದು 30-50 ಸೆಕೆಂಡ್ಸಲ್ಲಿ ತೋರಿಸ್ತಾ ಇದ್ದೀನಿ, ಆದರೆ ಇದು ಫುಲ್ ಕಂಪ್ಲೀಟ್ ಮಾಡೋಕ್ಕೆ ಈ ವಾರ ನಮಗೆ 2.5 hours ಏನೋ ಆಗಿತ್ತು. ನೋಡೋಕ್ಕೆ ಈಸಿ ಅನಿಸುತ್ತೆ, ಅದು ಮಾಡಬೇಕಾದ್ರೇ ಸ್ವಲ್ಪ ಕಷ್ಟ. ಆದರೆ ಫೈನಲಲ್ಲಿ ಲುಕ್ಕು ಚೆನ್ನಾಗಿ ಬರೋದ್ರಿಂದ ನಾವು ಕಷ್ಟಪಟ್ಟು ಮಾಡಿರೋದೆಲ್ಲ ಮರ್ತೋಗುತ್ತೆ. ಸ್ವಲ್ಪ ಸ್ವಲ್ಪ ಗ್ಯಾಪ್ ಕೊಟ್ಕೊಂಡು ಮಾಡ್ತಾಯಿದ್ವಿ. ಫುಲ್ ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ ನೋಡಿ. ಫಸ್ಟ್ ಇದ್ದಿದ್ದು ಗೋಡೆಗೂ ಈಗ ಅದನ್ನು ಹಚ್ಚಿದ ಮೇಲೆ ಯಾವ ಥರ ಕಾಣಿಸ್ತಿದೆ ಅಂತ ಈಗ ನಮ್ಮ ಮನೆಯವರು ಲಾಸ್ಟಲ್ಲಿ ಫಿನಿಷಿಂಗ್ನ ಮಾಡ್ತಾಯಿದ್ದಾರೆ ನೋಡಿ. ಈಗ ಈ ಥರ ಕಾಣಿಸ್ತಿದೆ, ಪರವಾಗಿಲ್ಲ, ಮೊದಲಿದ್ದಕ್ಕಿಂತ ಈಗ ಬೆಟರ್ ಅಂತ ಅನ್ನಿಸ್ತಿದೆ. ಸೋಫಾ ಕವರ್ ಕೂಡ ಚೇಂಜ್ ಮಾಡಿದೆ. ಇದು ಲಾಸ್ಟ್ ಟೈಮ್ ನಾವು ಚಿಕ್ಕಪೇಟೆಯಲ್ಲಿ ಶಾಪಿಂಗ್ ಹೋದಾಗ ಅಲ್ಲಿ ತೊಗೊಂಬಂದಿದ್ದೆ. ಇನ್ನೊಂದು ಫಸ್ಟ್ ಹಾಕಿದ್ದಲ್ಲ ಅದನ್ನು ವಾಶ್ ಮಾಡೋಕ್ಕೆ ಹಾಕಿದ್ದೆ, ಅದಕ್ಕೆ ಈಗ ಚೇಂಜ್ ಮಾಡಿದೆ. ನೋಡಿ 9:30 ಆಗಿತ್ತು, ನಾನು ಮುಗಿಯೋಷ್ಟರಲ್ಲೆಲ್ಲ. ಇದು ನೆಕ್ಸ್ಟ್ ಡೇ ಮಶ್ರೂಮ್ ಬಿರಿಯಾನಿ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ಹಾಗೆ ನಿಮಗೂ ಕೂಡ ತೋರ್ಸೋಣಕ್ಕೆ ಎಷ್ಟು ಈಸಿಯಾಗಿ ಮಾಡ್ಬೋದು, ತುಂಬ ಟೇಸ್ಟಿಯಾಗಿ ಅಂತ ನಿಮಗೂ ತೋರ್ಸೋಣ ಅಂತ ಅನ್ನಿಸ್ತು. ಹಾಗೆ ಅದಕ್ಕೆ ವಿಡಿಯೋನ ಮಾಡ್ಕೊತಾ ಇದ್ದೀನಿ. ಇವತ್ತು ಹೊಸ ಜೋಡಿಗಳು ದೇವಸ್ಥಾನಕ್ಕೆ ಬರ್ತಿದ್ದಾರೆ, ಮನೆ ದೇವರು ಬೆಟ್ಟದ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ. ಹಾಗೆ ಮನೆಗೆ ಬನ್ನಿ ಊಟಕ್ಕೆ ಅಂತ ಕರೆದಿದ್ವಿ, ಅದಕ್ಕೆ ಅಂತ ಸ್ವಲ್ಪ ಸ್ಪೆಷಲಾಗಿ ಇರಲಿ ಅಂದ್ಬಿಟ್ಟು ಅಡುಗೆಗಳನ್ನ ಮಾಡ್ತಾಯಿದ್ದೀನಿ. ಏನೇನೆಲ್ಲ ಮಾಡ್ತಾಯಿದ್ದೀನಿ ಅಂತ ಫುಲ್ಲು ಡೀಟೇಲಾಗಿ ಎಲ್ಲದನ್ನು ತೋರ್ಸೋಕ್ಕೆ ಹೋಗಲ್ಲ. ರೆಸಿಪಿ ಅಂತ ಮಶ್ರೂಮ್ ಬಿರಿಯಾನಿ ಒಂದು ತೋರಿಸ್ತಾ ಇದ್ದೀನಿ. ಒಂದು ಕುಕ್ಕರ್ನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಮತ್ತು ಸ್ವಲ್ಪ ತುಪ್ಪನ ಹಾಕ್ತಾಯಿದ್ದೀನಿ. ಬರೀ ತುಪ್ಪದಲ್ಲೂ ಕೂಡ ಮಾಡ್ಬೋದು, ಕೆಲವರಿಗೆ ಬರೀ ತುಪ್ಪದ ಫ್ಲೇವರ್ ಇಷ್ಟ ಆಗಲ್ಲ, ಅದಕ್ಕೆ ನಾನು ಎರಡೂ ಸ್ವಲ್ಪ ಸ್ವಲ್ಪ ಹಾಕಿದ್ದೀನಿ. ಆಮೇಲೆ ಈಗ ಪಲಾವ್ ಮಸಾಲೆ, ಪಲಾವ್ ಮಸಾಲೆ ಏನಿದೆಯೋ ಅದು ಇಷ್ಟೇ ಹಾಕ್ಬೇಕು, ಇದೇ ಹಾಕ್ಬೇಕು ಅಂತ ಏನಿಲ್ಲ, ನಿಮ್ಮ ಹತ್ರ ಏನಿದೆಯೋ ಅದನ್ನು ಹಾಕ್ಕೋಬೋದು. ಅದು ಹಾಕ್ಲಿಲ್ಲ ಅಂದ್ರೂ ಓಕೆ, ಪರವಾಗಿಲ್ಲ. ಅದಾದಮೇಲೆ ಈಗ ಈರುಳ್ಳಿ ಉದ್ದುದ್ದು ಕಟ್ ಮಾಡ್ಕೊಂಡಿದ್ದೆ, ಒಂದು 3 ದಪ್ಪ ಈರುಳ್ಳಿನ ಅದನ್ನು ಹಾಕ್ತಾಯಿದ್ದೀನಿ. ನಾನಿವತ್ತು 2.5 pavs ಅಕ್ಕಿನ ಯೂಸ್ ಮಾಡ್ತಾಯಿದ್ದೀನಿ. ಅದಕ್ಕೆ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡ್ತಿರೋದ್ರಿಂದ ಈರುಳ್ಳಿ ಟೊಮೆಟೊ ಎಲ್ಲ ಸ್ವಲ್ಪ ಜಾಸ್ತಿನೇ ಹಾಕ್ಬೇಕಾಗುತ್ತೆ. ಈಗ ಒಂದು ಸೈಡಲ್ಲಿ ಬೇಳೆ ಸಾಂಬಾರು ರೆಡಿ ಆಯಿತು, ಇನ್ನೊಂದು ಕಡೆ ಈಗ ಮಶ್ರೂಮ್ ಬಿರಿಯಾನಿಗೆ ಒಗ್ಗರಣೆ ಎಲ್ಲ ಹಾಕ್ಕೊಂಡು ಹಾಗೆ ಶಾವಿಗೆ ಪಾಯಸ ಮಾಡೋಣ ಅಂದ್ಬಿಟ್ಟು ಶಾವಿಗೆನ ಹುರಿಯೋದಕ್ಕೆ ಇಟ್ಟಿದ್ದೀನಿ. ಬರೀ ಹಾಲು ಪಾಯಸ, ಇದು ಹಾಲ್ಕೀರ್ ಅಂತ ಕರೀತಾರಲ್ಲ ಅದು, ಹಾಲು ಪಾಯಸ, ಶಾವಿಗೆ ಪಾಯಸ ಏನಂತ ಬೇಕಾದ್ರೂ ಹೇಳ್ಬೋದು. ಚೆನ್ನಾಗಿರುತ್ತೆ, ಸ್ವಲ್ಪ ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೋಬೋದು. ನಾನು ಯಾವ ಥರ ಮಾಡಿದೆ ಇವತ್ತು ಅಂತ ಅದನ್ನು ಕೂಡ ಹಾಗೆ ಶೇರ್ ಮಾಡ್ತೀನಿ ನೋಡಿ. ಮಶ್ರೂಮ್ ಬಿರಿಯಾನಿಗೆ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಕುದಿನ ಕೊತ್ತಂಬರಿನ ಹಾಕಿದ್ದೆ, ಅದಾದಮೇಲೆ ಸ್ವಲ್ಪ ಉಪ್ಪು ಅರಿಶಿನನೂ ಕೂಡ ಸೇರಿಸಿದ್ದೆ.
ಹಾಂ, ಎಷ್ಟು ಬೇಕೋ ಅಷ್ಟು ನೋಡಿ ನೋಡಿ ಹಾಕೋಬೇಕು. ನಾನು ಫಸ್ಟು ಈರುಳ್ಳಿ ಬೇಯೋದಕ್ಕೆ ಸ್ವಲ್ಪ ಹಾಕ್ಕೊಂಡಿದ್ದೆ, ಈಗ ಮಶ್ರೂಮು ಮತ್ತು ಬಟಾಣಿ ಎಲ್ಲ ಸೇರಿಸಿದ್ಮೇಲೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಮಶ್ರೂಮ್ ಎಲ್ಲ ಒಂದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ಹಾಗೆ ಈಗ ಶಾವಿಗೆ ಉರಿದಿದ್ದಾಯಿತು, ಹಾಗೆ ಹಾಲನ್ನ ಕಾಯೋದಕ್ಕೆ ಇಟ್ಟಿದ್ದೀನಿ. ಇಲ್ಲಿ ನಾನು ರುಬ್ಬೋದಿಕ್ಕೆ ಅಂದ್ಬಿಟ್ಟು ಹಸಿಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಮತ್ತು ಪುದೀನ ಕೊತ್ತಂಬರಿನ ಸೇರಿಸಿದ್ದೀನಿ. ಅದನ್ನು ಚೆನ್ನಾಗಿ ರುಬ್ಬಿ ಈಗ ಮಶ್ರೂಮ್ ಬೇಯ್ತಿತ್ತಲ್ಲ ಅದಕ್ಕೆ ಹಾಕಿದ್ದೀನಿ. ಅದೇ ಜಾರಿಗೆ ಒಂದು 3 ಟೊಮೊಟೊನ ಹಾಕಿ ರುಬ್ಕೊಂಡು ಅದನ್ನು ಸೇರಿಸ್ತಾ ಇದ್ದೀನಿ. ಟೊಮೊಟೊನ ಹಚ್ಚಿ ಕೂಡ ಹಾಕ್ಬೋದು, ಇಲ್ಲ ಈ ಥರ ರುಬ್ಬಿ ಕೂಡ ಹಾಕ್ಬೋದು, ನಿಮ್ಮ ಇಷ್ಟ, ಯಾವ ಥರ ಬೇಕಾದರೂ ಹಾಕೋಬೋದು. ನಾನು ರುಬ್ಬಿ ಹಾಕ್ತಾಯಿದ್ದೀನಿ. ಅದು ಅಷ್ಟೇ, ಒಂದು ಸ್ವಲ್ಪ ಸ್ಮೆಲ್ಲೆಲ್ಲ ಹೋಗೋವರೆಗೂ ಬೇಯೋದಕ್ಕೆ ಬಿಡಬೇಕು. ಆ ಕಡೆ ಹಾಲು ಚೆನ್ನಾಗಿ ಕಾಯ್ದಿದ್ಮೇಲೆ ಅದಕ್ಕೆ ಸಕ್ಕರೆನ ಸೇರಿಸಿದ್ದೀನಿ. ಸಕ್ಕರೆ ಮತ್ತು ಏಲಕ್ಕಿ ಪುಡಿ, ಮಿಸ್ ಆಯಿತು ವೀಡಿಯೋ, ಏಲಕ್ಕಿ ಪುಡಿ ಕೂಡ ಆ ಟೈಮಲ್ಲೂ ಸೇರಿಸ್ಬೋದು, ಇಲ್ಲ ಲಾಸ್ಟಲ್ಲಿ ಕೂಡ ಹಾಕೋಬೋದು. ಕೆಲವರು ಬಾದಾಮಿ ಪೌಡ್ರೆಲ್ಲ ಹಾಕ್ತಾರೆ. ನಾನಿವತ್ತು ಬರೀ ಹಾಲು ಪಾಯಸ ಮಾಡ್ತಾ ಇರೋದ್ರಿಂದ ಬಾದಾಮಿ ಪೌಡರಲ್ಲೂ ಏನೂ ಸೇರಿಸಿಲ್ಲ. ಈಗ ಹಾಲೆಲ್ಲ ಕುದ್ದಿದ್ದಾದ್ಮೇಲೆ ನೋಡಿ ಅದಕ್ಕೆ ಹುರ್ಕೊಂಡಿದ್ವಲ್ಲ ಶಾವ್ಗೆ, ಅದನ್ನು ಹಾಕಿ ಮಿಕ್ಸ್ ಮಾಡಿಬಿಟ್ಟು ಒಂದು 5-10 ನಿಮಿಷ ಬೇಯಿಸ್ಕೊಂಡ್ರೆ ಹಾಲು ಪಾಯಸ ರೆಡಿ ಆಯಿತು. ಅಷ್ಟೇ, ಅದಕ್ಕೆ ಲಾಸ್ಟಲ್ಲಿ ಡ್ರೈ ಫ್ರೂಟ್ಸ್ ಹಾಕೋದಷ್ಟೇ. ಈಗ ಈ ಕಡೆ ಮಶ್ರೂಮ್ ಬಿರಿಯಾನಿಗೆ 2.5 ಲೋಟ ಅಕ್ಕಿಗೆ ನಾನು 4 ಲೋಟದಷ್ಟು ನೀರಿಟ್ಟಿದ್ದೆ. ಯಾಕೆಂದರೆ ಮಶ್ರೂಮಲ್ಲಿ ಸ್ವಲ್ಪ ನೀರಿನಂಶ ಜಾಸ್ತಿ ಇರುತ್ತೆ, ನೀರು ಬಿಡುತ್ತೆ ಅದು, ಅದಕ್ಕೆ ನೀರನ್ನ ಸ್ವಲ್ಪ ಕಡಿಮೆನೇ ಇಟ್ಟಿದ್ದೆ. ಹಾಗೆ ಸ್ವಲ್ಪ ಮೊಸರನ್ನು ಸೇರಿಸಿದ್ದೆ, ಮೊಸರು ಆಪ್ಷನಲ್ಲೂ ಬೇಕಿದ್ರೆ ಹಾಕೋಬೋದು, ಇಲ್ಲಾಂದರೆ ಬೇಡ. ಹಾಗೆ 1/2 ಅವಳಷ್ಟು ನಿಂಬೆಹಣ್ಣನ್ನು ಹಾಕ್ತಾಯಿದ್ದೀನಿ. ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಕೊಟ್ಟು ಅಕ್ಕಿ ಎಲ್ಲ ಮಿಕ್ಸ್ ಮಾಡಿ ನಾನು ಮುಚ್ಚಿದ್ದೀನಿ ಕುಕ್ಕರ್ನ. 1 ವಿಶಲ್ ಬರೆಸಿದ್ರೆ ಸಾಕು. ನೋಡಿ ಆ ಸೈಡಲ್ಲಿ ಆ ಪಾಯಸ ಕೂಡ ರೆಡಿ ಆಯಿತು. ಅದಕ್ಕೆ ದ್ರಾಕ್ಷಿ, ಗೋಡಂಬಿ, ಬಾದಾಮಿ, ಡ್ರೈ ಫ್ರೂಟ್ಸ್ ಏನಿದೆಯೋ ಅದು ತುಪ್ಪದಲ್ಲಿ ಹುರಿದ್ಬಿಟ್ಟು ಹಾಕಿದ್ರೆ ಪಾಯಸ ಸೂಪರಾಗಿ ರೆಡಿ ಆಗುತ್ತೆ. ಇನ್ನೊಂದು ಕಡೆ ಕಾಬೂಲ್ ಕಡಲೆಕಾಳು ಉಸ್ಲಿ ಮಾಡೋಣ ಅಂತ ಬೇಯಿಸ್ಕೊತಿದ್ದೀನಿ. ಅದು ಅಷ್ಟೇ, ವೆರಿ ಸಿಂಪಲ್ಲು. ಬೇಯಿಸ್ಕೊಳ್ಳೋದು ಈರುಳ್ಳಿ, ಮೆಣಸಿನ್ಕಾಯಿ ಎಲ್ಲ ಕಾಯಿ ತುರಿ ಹಾಕಿ ಒಗ್ಗರಣೆ ಮಾಡೋದು ಅಷ್ಟೇ, ಅದನ್ನೇನು ನಾನು ತೋರಿಸ್ತಿಲ್ಲ ಇವತ್ತು. ಮಶ್ರೂಮ್ ಬಿರಿಯಾನಿ ನೋಡಿ ಈ ಥರ ರೆಡಿಯಾಗಿತ್ತು, ತುಂಬ ಚೆನ್ನಾಗಾಗಿತ್ತು. ಈಗ ಮದುವೆ ಮನೆಗಳಲ್ಲೆಲ್ಲ ಮಾಡ್ತಾರಲ್ಲ, ನಮ್ಮ ನಾದಿನಿ ಮದುವೆಯಲ್ಲಿ ನೈಟ್ ರಿಸೆಪ್ಷನ್ಗೆ ಮಾಡಿದ್ರು ಇದು. ಸ್ವಲ್ಪ ಟೇಸ್ಟು ಅದೇ ಥರ ಬಂದಿತ್ತು, ಆದರೆ ಅವರು ಮಸಾಲೆ ಎಲ್ಲ ಸ್ವಲ್ಪ ಹೆವಿಯಾಗಿ ಹಾಕ್ತಾರೆ, ನಾವು ಲೈಟಾಗಿ ಹಾಕಿದ್ದೆ. ನೋಡಿ ಇಷ್ಟು ರೆಸಿಪಿಗಳು ರೆಡಿಯಾಗಿದೆ. ಹೆಸರು ಬೇಳೆ, ಕಡಲೆ ಉಸ್ಲಿ, ಹಾಗೆ ಮಶ್ರೂಮ್ ಬಿರಿಯಾನಿ, ಬೇಳೆ ಸಾಂಬಾರು, ವೈಟ್ ರೈಸು, ಹಪ್ಪಳ ಮತ್ತು ಈ ಥರ ಹಾಲ್ಕೀರು ಇಷ್ಟು ಮಾಡಿದ್ದೆ. ಊಟ ಎಲ್ಲ ಆಯಿತು ಬಂದವ್ರದ್ದು. ಹಾಗೆ ಇದು ಮದುವೆ ಜೋಡಿಗಳಿಗೆ ಅಂದ್ಬಿಟ್ಟು ಅರ್ಶಿನ ಕುಂಕುಮ ಕೊಡೋಕ್ಕೆ ಅಂತ ತಂದಿದ್ದು, ಕೊಟ್ಟು ಅವ್ರನ್ನೆಲ್ಲ ಕಳಿಸಿದ್ದಾಯಿತು. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಏನು ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ. ನಾನು ಮತ್ತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.